ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಸಂಚಿಕೆಯಲ್ಲಿ ನಾನು ಪುರುಷ ಜಾತಕದ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ಈಗ ಒಂದು ಹುಡುಗ ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾನೆ, ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾನೆ, ಆದರೆ ಅವನಿಗೆ ಯಾವ ಹುಡುಗಿನೂ ಕೂಡ ಸೆಟ್ ಆಗ್ತಿಲ್ಲ. ಒಂದು ಇನ್ನೊಂದು, ಅತಿ ಕಾಮುಕನಾಗಿರ್ತಾನೆ. ನನಗೆ ಹೇಳುವಂಥ ಒಬ್ಬ ವ್ಯಕ್ತಿ, ಅವನೇನು ಮಾಡ್ತಾನೆ, ಮದುವೆ ಮುಂಚೆನೆ ಅವಳ ಹತ್ರ ಹೋಗೋದು, ಅವಳ ಹತ್ರ ದೇಹ ಸಂಪರ್ಕ ತಗೊಳ್ಳೋದು, ಅವಳ ಹತ್ರ ಹೋಗೋದು, ಸ್ವಲ್ಪ ದಿನ ಆದಮೇಲೆ ದೇಹ ಸಂಪರ್ಕ ತಗೊಳ್ಳೋದು, ಇವನೊಬ್ಬರು ತಗೋದು. ಹೀಗೆ ಮದುವೆ ಮುಂಚೆನೆ ಹಲವಾರು ಸ್ತ್ರೀಯರ ಜೊತೆ ಅವನು ತನ್ನ ಕಾಮಸುಖವನ್ನು ಅನುಭವಿಸ್ಬಿಟ್ಟು ಕೊನೆಗೆ ಯಾರನ್ನೋ ಒಬ್ಬರನ್ನ ಕಟ್ಕೊಂಬಿಡ್ತಾನೆ, ಮದುವೆ ಮಾಡ್ಕೊಂಬಿಡ್ತಾನೆ. ಮೊನ್ನೆ ನನ್ನ ಹತ್ರ ಒಬ್ಬರು ಬಂದು ಹೇಳ್ತಾಯಿದ್ರು, ನಮ್ಮ ಮಗನಿಗೆ ಈಗಾಗಲೇ 29 ವರ್ಷ 30 ವರ್ಷ ಆಗ್ತಾಯಿದೆ, ಸುಮಾರು ಒಂದು 50 ಹೆಣ್ಣುಮಗು ತೋರಿಸಿದ್ದೀವಿ, ಬ್ರೋಕರೆಲ್ಲ ತಂದುಕೊಟ್ರು, ಏಜೆಂಟ್ಗಳು, ನೋಡಿ ನಿಮ್ಮ ಮಗನಿಗೆ ಇದೊಳ್ಳೆ ಹುಡುಗಿ ಸೆಟ್ ಆಗ್ಬೋದು, ಇದು ಸೆಟ್ ಆಗುತ್ತೆ, ಅದು ಸೆಟ್ ಆಗುತ್ತೆ, ಅಷ್ಟೆಲ್ಲ ನೋಡಿದ್ರು ಅವನ್ನೆಲ್ಲ ರಿಜೆಕ್ಟ್ ಮಾಡ್ತಾಯಿದ್ದ. ಅವನೇನು ಮಾಡ್ತಾನೆ, ಕಾಲೇಜ್ ಲೆವೆಲಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಿರ್ತಾನೆ. ಅವನು ಲವ್ ಮಾಡ್ತಿರ್ಬೇಕಾದ್ರೆ ಅವಳು ಇವನ್ನ ಲವ್ ಮಾಡ್ತಿರ್ತಾಳೆ. ಕಾಲೇಜ್ ಲೈಫಲ್ಲಿ ಒಂದು ಹುಡುಗಿ ನೋವು ಮಾಡ್ತಿರ್ತಾನೆ, ಆದರೆ ಯಾವುದೋ ಕಾರಣದಿಂದ ಲವ್ ಡಿಸ್ಕಂಟಿನ್ಯೂ ಆಯಿತು. ಅದು ಜಾತಕದ ಯೋಗ ಅದು. ಸರಿ, ಅವಳ ಜಾಗ ಓದಲಲ್ಲ, ನಾನು ಯಾಕೆ ಇನ್ನೊಂದು ಬಂದು ಅವಳ ಜಾಗ ಇನ್ನೊಬ್ಬನ ಲವ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವಳು ಕಾಲೇಜಿಂದ ಹೊರಗೆ ಬಂದಿರ್ತಾನೆ, ಕೆಲಸದಲ್ಲಿ ಎಲ್ಲೋ ಇರ್ತಾನೆ ಅಂತ ಇಟ್ಕೊಳ್ಳಿ, ಕೆಲಸದಲ್ಲಿ ಅವ್ರ ಆಫೀಸಲ್ಲಿ ಯಾರೋ ಒಂದು ಹುಡುಗಿ ಇರ್ತಾಳೆ, ಅವಳ ಜೊತೆ ಲವ್ ಮಾಡ್ತಿರ್ತಾನೆ, ಅವನ ಜೊತೆಲೂ ಹಲವಾರು ಸುಖ ಸಂಪತ್ತುಗಳನ್ನು ಅನುಭವಿಸ್ಬಿಟ್ಟಿರ್ತಾನೆ. ಅವಳು ಯಾವುದೋ ಜಾತಿ ಅಡ್ಡ ಬಂತು ಅಂತೇಳಿ ಅವ್ರ ಅಮ್ಮ ಅಪ್ಪ ಅಮ್ಮ ಅವಳ ಯಾರಿಗೂ ಮದುವೆ ಮಾಡಿಬಿಡ್ತಾನೆ, ಇವನು ಲವ್ ಇಲ್ಲ. ಯಾಕೆಂದರೆ ಮೊದಲನೇಳು ಕಾಲೇಜ್ ಲೈಫ್ ಮಾಡಿದ್ರು, ಅವಳು ಓಡೋಟ್ಟೋದ್ಲು, ಆಫೀಸಲ್ಲಿ ಬಂದ ಅಲ್ಲೂ ಕೂಡ ಲವ್ ಮಾಡ್ದ, ಅವಳು ಯಾರನ್ನೋ ಮದುವೆ ಮಾಡ್ಕೊಂಡು ಹೋದ್ಲು. ಆಮೇಲೆ ಏನಾಯಿತು, ಇನ್ನೊಂದು ಕಡೆ ಜಾಬ್ಗೆ ಹೋಗ್ತಾನೆ, ಬೇರೆ ಊರಿಗೋ ಅಥವಾ ಬೇರೆ ಕಂಪ್ನಿಗೆ ಜಾಬ್ ಆಗ್ತಾನೆ. ಅಲ್ಲಿ ಯಾವುದೋ ಒಂದು ಹುಡುಗಿ ನೋಡ್ತಾನೆ, ಅವಳ ಜೊತೆನೂ ಕೂಡ ಲವ್ ಮಾಡ್ತಾನೆ, ಅವಳ ಜೊತೆ ಓಡಾಡ್ಕೊಂಡು ಚೆನ್ನಾಗಿ ಕಾಲ ಕಳೀತಾನೆ, ಅಲ್ಲೂ ಕೂಡ ಅವಳ ಜೊತೆ ಮದುವೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅವಳು ಬಿಟ್ಬಿಡ್ತಾಳೆ. ಹೀಗೆ ಅವನ ಲೈಫ್ ಪೂರ್ತಿ ಮದುವೆ ಆಗೋವರೆಗೂ ಹಲವಾರು ಹೆಂಗಸರನ್ನ ನೋಡ್ತಿರ್ತಾನೆ, ಅವ್ರ ಜೊತೆ ಓಡಾಡ್ತಿರ್ತಾನೆ, ಆದರೆ ಮದುವೆ ಆಗೋಕ್ಕೆ ಆಗೋದಿಲ್ಲ. ಈ ಕಡೆ ಅಪ್ಪ ಅಮ್ಮದಿರೆಲ್ಲ ಬಂದು ಫೋಟೋ ತೋರಿಸ್ತಾರೆ, ನೋಡೋ ಒಳ್ಳೆ ಹುಡುಗಿ ಚೆನ್ನಾಗಿದ್ದಾಳೆ, ಮದುವೆ ಮಾಡ್ಕೊಳ್ಳೋ, ಒಳ್ಳೆ ವಿದ್ಯಾವಂತೆ, ಶ್ರೀಮಂತಿಕೆ ಇದೆ, ಮದುವೆ ಮಾಡ್ಕೊಳ್ಳೋ ಅಂತ ತೋರಿಸ್ತಾರೆ. ಆದರೆ ಅವನಿಗೆ ಹೇಳ್ಕೊಳ್ತಾ ಇಲ್ಲ, ನಾನು ಅಲ್ಲೊಬ್ಬಳು ಲವ್ ಮಾಡಿದ್ದೀನಿ, ಅವಳು ಬಿಟ್ಲು, ಇವಳು ಲವ್ ಮಾಡ್ತಾರೆ ಅಂದರೆ ಅವನ ಟೇಸ್ಟಿಗೆ ಏನು ಬೇಕೋ ಅದು ಹುಡ್ಕೊಂಡು ಲವ್ ಮಾಡ್ತಿರ್ತಾನೆ. ಇಲ್ಲಿ ಅಪ್ಪ ಅಮ್ಮ ತಂದಿದ್ದಲ್ಲೇ ಯಾವುದು ರಿಜೆಕ್ಟ್ ಮಾಡ್ತಿರ್ತಾನೆ, ಓ ಅವಳ ಮೂಗು ಸರಿ ಇಲ್ಲ, ಕೂದಲು ಸರಿ ಇಲ್ಲ, ಕೆನ್ನೆ ಸರಿ ಇಲ್ಲ, ನಗು ಮುಖ ಇಲ್ಲ, ಟಿಂಪಲ್ಸ್ ಇಲ್ಲ, ಅವಳ ಕಣ್ಣು ಸರಿ ಇಲ್ಲ, ಮೂಗು ಸರಿ ಇಲ್ಲ, ಕಿವಿ ಸರಿ ಇಲ್ಲ, ಏನು ಇವ್ನು ಭಾಳ ಮನ್ಮಥನ ಥರ ಇದೇನೆ ಅಂದ್ಬಿಟ್ಟು ಬರೋ ಹುಡುಗರನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇರ್ತಾನೆ. ಸೊ ಕೊನೆಗೆ ಇಂಥ ಹುಡುಗರು ಏನು ಮಾಡ್ತಾರೆ ಅಂದರೆ ಯಾವುದೋ ಒಬ್ಬ ಕುಂಟಿನೋ ಕುರುಡಿನೋ ಕಟ್ಕೊಳ್ಳೋಂಗೆ ಆಗ್ಬಿಡುತ್ತೆ. ಇಷ್ಟು ಅವ್ನು ಯಾವುದನ್ನು ಸರಿ ಇಲ್ಲ ಅಂತಿದ್ದನೋ ಕೊನೆಗೆ ಅವನು ಏನು ಮಾಡ್ತಾನೆ, ಯಾರು ಸಿಕ್ಕ ಸಾಕಲ್ಲಪ್ಪ ತಾಲಿ ಕಟ್ಟಕ್ಕನ್ನೋ ಮಟ್ಟಿಗೆ ಹೋಗ್ಬಿಡ್ತದೆ. ಹಾಗಾದ್ರೆ ಅಂಥ ಜಾತಿಯಲ್ಲಿ ಉಡುವಂಥ ಹುಡುಗರು ಹೇಗಿರ್ತಾರೆ? ಹೆಣ್ಣುಮಕ್ಕಳು ಅಂಥವನ್ನ ಮದುವೆ ಮಾಡ್ಕೋಬೇಕು, ಭಾಳ ಎಚ್ಚರಿಕೆಯಿಂದ ನೋಡಬೇಕು.
ಹೆಣ್ಮಕ್ಳು ಅಂಥ ಜಾತಕ ಸಿಕ್ಕಿದಾಗ ಓ ಇವನ್ನ ನಾನು ಮದುವೆ ಮಾಡ್ಕೊಳ್ಳೋ ಬೇಡವಾ, ಇವನು ಮದುವೆ ಮಾಡ್ಕೊಂಡೋಗಿ ಮುಂಚೆ ಇವನು ಈ ಥರ ಜಾತಿಯವ್ರು ಹುಟ್ಟಿದ್ದಾನೆ ಅಂದರೆ ಓ ಇವನು ಹಲವಾರು ಸ್ತ್ರೀ ಸಹವಾಸ ಮಾಡಿದ್ದಾನೆ, ಕೊನೆ ನನ್ನನ್ನು ಕಟ್ಕೋತಾ ಇದ್ದಾನೆ, ನನ್ನ ಮದುವೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಒಂದು ತೀರ್ಮಾನ ತಗೊಳ್ಳೋ ಒಂದು ಕಾನ್ಸೆಪ್ಟ್ನ ರಹಸ್ಯವನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಹೆಣ್ಮಕ್ಳಿಗೆ ಒಂದು ತಿಳ್ಸೋಕೆ ಇಷ್ಟಪಡ್ತೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಹೀಗೆ ನೀವು ಹೇಳ್ತಾ ಇದ್ರಿ, ಒಬ್ಬ ಹುಡುಗ ಈ ರೀತಿ ಎಲ್ಲ ಹುಡುಗಿಯರ ಸಹವಾಸ ಮಾಡಿ ಕೊನೆಗೆ ಒಂದು ಹುಡುಗಿನ ಮದುವೆ ಆಗ್ತಾನೆ ಅಂತ ಅಂದರೆ ಈ ರೀತಿಯಾದಂಥ ದುಷ್ಟಗುಣಗಳು ಅವನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಏನು ಕಾರಣ ಆಗಿರುತ್ತೆ ಗುರುಜಿ? ಯಾವುದೇ ಗಂಡು ಮಕ್ಕಳು ಕೂಡ ಹುಟ್ಟಿದ ತಕ್ಷಣ ಅವ್ರಿಗೆ ಗೊತ್ತಿರಲ್ಲ, ನಾವು ಬೆಳೀತಾ ಬೆಳೀತಾ ಹಲವಾರು ಹೆಣ್ಮಕ್ಳ ಜೊತೆ ಸಂಪರ್ಕ ಇಟ್ಕೋತೀವಿ, ಆಮೇಲೆ ಇನ್ಯಾನೋ ಒಬ್ಬರನ್ನ ಹೆಂಡಲ್ ಹೋಗಿ ಮದುವೆ ಮಾಡ್ಕೊಳ್ತೀವಿ ಅಂತ ಅವ್ರ ಕನಸಲ್ಲೂ ನೆನೆಸಿರಲ್ಲ. ಇವತ್ತಿನ ಜ್ಯೋತಿಷಶಾಸ್ತ್ರ ಅದು ಗೊತ್ತಾಗೋದು ಕಷ್ಟ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಭಾಳಷ್ಟು ನಾನು ಅಬ್ಸರ್ವ್ ಮಾಡಿದ್ದೀನಿ, ಗಂಡು ಮಕ್ಕಳು ಟ್ಯೂಷನ್ಗೆ ಹೋಗೋ ಒಬ್ಳು ಹುಡುಗಿನ ಲವ್ ಮಾಡ್ತಾರೆ, ಕಾಲೇಜಲ್ಲಿ ಒಬ್ಳು ಲವ್ ಮಾಡ್ತಾರೆ, ಕಾಲೇಜ್ ಬೇರೆ ಟ್ಯೂಷನ್ ಬೇರೆ, ಈವ್ನಿಂಗ್ ಟೈಮಲ್ಲಿ ಟ್ಯೂಷನ್ ಅಲ್ಲೊಬ್ಳು ಲವ್ ಮಾಡೋದು, ಕಾಲೇಜಲ್ಲಿ ಬೆಳಗ್ಗೆಲ್ಲ ಒಬ್ಳು ಲವ್ ಮಾಡೋದು, ಡಿಗ್ರಿ ಆ ಮಾಡ್ಕೊಂಡು ಅವಳು ಬಿಟ್ಟೋದ್ರೆ ಇನ್ನೊಂದು ಕಡೆ ಬೇರೆ ಲವ್ ಮಾಡೋದು, ಎಲ್ಲೂ ಇಲ್ಲ ಅಂದರೆ ಆಫೀಸಲ್ಲಿ ಲವ್ ಮಾಡೋದು, ಆಫೀಸಲ್ಲಿ ಸುಮ್ಮನೆ ಶಾಪಿಂಗ್ ಮಾಲ್ಗೆ ಹೋಗೋದು, ಅಲ್ಲಿ ಹೋಗೋದು, ಅಲ್ಲಿ ಯಾರೊಬ್ರು ಸಿಗ್ತಾರೆ ಅವಳು ಲವ್ ಮಾಡ್ಕೊಂಬಿಡೋದು, ಸಿನಿಮಾ ಥಿಯೇಟರ್ಲ್ಲಿ ಒಬ್ಳು ಪರಿಚಯ ಆಗ್ತಾಳೆ, ಮಾರ್ಕೆಟಲ್ಲಿ ಒಬ್ಳು ಪರಿಚಯ ಆಗ್ತಾಳೆ. ಈಗ ಹಲವಾರು ಹೆಣ್ಮಕ್ಳನ್ನು ಪರಿಚಯ ಆಗಿ ಅವಳ ಜೊತೆ ಇದ್ದು ಕೊನೆಗೆ ಯಾರೊಬ್ಬರು ಮದುವೆ ಮಾಡ್ಕೊಳ್ತಾನೆ ಅನ್ನೋದಾದರೆ ಆ ಜಾತಕದಲ್ಲಿ ಬಹುಸ್ತ್ರೀ ಯೋಗ ಅಂತ ಇರ್ತದೆ. ಓದ್ ಜನ್ಮದಲ್ಲಿ ಒಬ್ಬ ವ್ಯಕ್ತಿ, ಓದ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಅಕ್ಕ ತಂಗಿಯರಿಗೆ ಮೋಸ ಮಾಡಿದರೆ, ಅಕ್ಕ ತಂಗಿಯರ ಆಸ್ತಿಯನ್ನು ಏನಾದರೂ ಲೂಟಿ ಮಾಡಿ ಮೋಸ ಮಾಡಿದರೆ, ಅಥವಾ ಅಕ್ಕ ತಂಗಿಯರಿಗೆ ಪಿತ್ರಾರ್ಜಿತ ಆಸ್ತಿಯನ್ನು ಕೊಡದೆ ತಾನೇ ಕಬಳಿಸಿದರೆ, ಅಥವಾ ಯಾವ್ದಾದ್ರು ಒಂದು ದಾನ ಪತ್ರಗಳನ್ನು ಅಥವಾ ಯಾವುದೋ ಉಡುಗೊರೆ ಗಿಫ್ಟ್ ಅಂತ ಕೊಟ್ಟಿರೋದನ್ನು ಕೂಡ ಕೊಡದೆ ಮೋಸ ಮಾಡಿದರೆ ಅವ್ರು ನೆಕ್ಸ್ಟ್ ಬರ್ತಲ್ಲಿ ಈ ರೀತಿಯಾಗಿ ಕೊನೆಗೆ ಯಾವುದೋ ಒಂದು ಹುಡುಗಿ ಮದುವೆ ಮಾಡಿಕೊಂಡು ಜೀವ ಬಿಟ್ಬಿಡ್ತಾನೆ. ಇದು ಒಂದು ಸಿದ್ಧಾಂತ, ಕರ್ಮ ಸಿದ್ಧಾಂತ. ಎರಡನೇದು, ಓದ ಜನ್ಮದಲ್ಲಿ ಏನಾದರೂ ಅವನು ಹೆಣ್ಮಕ್ಳನ್ನು ವೈಶ್ಯವಾಟಿಕೆ ಏನಾದರೂ ತಳ್ಳಿದರೆ, ವೈಶ್ಯವಾಟಿಕೆ ನೋಡ್ರಿ ಅವಳಿಗೆ ಚೆನ್ನಾಗಿದ್ದಾಳೆ ಕರ್ಕೊಂಡೋಗ್ರಿ ಅನ್ನೋದು, ರೆಫರೆನ್ಸ್ ಕೊಡೋದಷ್ಟೇ. ವೈಶ್ಯವಾಟಿಕೆ ವೃತ್ತಿಗೆ ಏನಾದರೂ ಪ್ರಮೋಟ್ ಮಾಡಿದರೆ, ಮಾರ್ಕೆಟಿಂಗ್ ಮಾಡಿದರೆ ಅವ್ನಿಗೆ ಈ ಜನ್ಮದಲ್ಲಿ ಯಾರ್ಯಾರಿಗೆ ಮಾಡಿದ್ನೋ ಅವರೆಲ್ಲರೂ ಈ ಬರ್ತಲ್ಲಿ ಹುಟ್ಟಿರ್ತಾರೆ, ಮತ್ತು ಅವ್ರು ಈ ಬರ್ತಲ್ಲಿ ಕೂಡ ಅವನ ಪರಿಚಯ ಆಗಿ ಅವ್ರ ಜೊತೆಲ್ಲ ಓಡಾಡ್ತಾನೆ, ಆದರೆ ಅವ್ರು ಯಾರೂ ಎಂಟಿ ಅಂತ ಲೆಕ್ಕಕ್ಕೆ ಬರೋದಿಲ್ಲ. ಹೀಗಾಗಿ ಇವತ್ತಿನ ಕಾಲದ ಗಂಡು ಹುಡುಗರು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಏನು ದುಡ್ಡಿನ ಆಸೆಗೆ, ಏ ಬಾರೋ ಇಲ್ಲಿ, ಅಲ್ಲಿ ಒಬ್ಳಿದ್ದಾಳೆ ಅವಳು ನಮ್ಗೆ ಭಾಳ ಒಳ್ಳೆಯ ಪರಿಚಯ ಇದ್ದಾಳೆ, ನೀನು ಹೋಗಿ ಸುಖ ಪಡು ಅಂತ ಕರ್ಕೊಂಡೋಗೋದು, ಅವನು ಆದಮೇಲೆ ಇನ್ನೊಬ್ಬರು ಕರ್ಕೊಂಡೋಗಿ ಆ ಹೆಂಗಸಿನ ಪರಿಚಯ ಮಾಡಿಕೊಡೋದು, ಅಂದರೆ ಒಂದು ಹೆಣ್ಣುಮಗುನ ವೈಶ್ಯವಾಟಿಕೆ ಪ್ರಮೋಟ್ ಮಾಡೋದು ಮಹಾಪಾಪ. ಅವ್ರ ಮನೇಲಿ ಅಕ್ಕ ತಂಗಿರಿರ್ತಾರೆ, ಅವ್ರನ್ನ ಅವ್ರು ಮಾಡಲ್ಲ, ಕಂಡೋ ಮನೆ ಹೆಣ್ಮಕ್ಳಿಗೆ ಒಬ್ಬಳಿಗನ್ನೆಲ್ಲ ಕರ್ಕೊಂಡೋಗೋದು ಪರಿಚಯ ಮಾಡೋದು, ಇನ್ನೊಬ್ಬನ ಕರ್ಕೊಂಡೋಗಿ ಆ ಹುಡುಗಿಗೆ ಪರಿಚಯ ಮಾಡಿಕೊಡೋದು, ಹೀಗೆ ಆ ಹುಡುಗಿ ವೈಶ್ಯವಾಟಿಕೆ ಮಾರ್ಗದಲ್ಲೇ ಬೆಳಿಬೇಕು ಅನ್ನೋ ಮಟ್ಟಿ ತಂದಿಡುವಂಥ ಜನ ಭಾಳಷ್ಟು ಇದ್ದಾರೆ ಇವತ್ತು ಸಮಾಜದಲ್ಲಿ. ಈ ಥರದ್ದು ಏನಾದ್ರು ಮಾಡಿದಂಥ ಪಕ್ಷದಲ್ಲಿ ನೆಕ್ಸ್ಟ್ ಬರ್ತ್ಗೆ ಅವನಿಗೆ ಒಳ್ಳೆಯ ಹೆಂಡತಿ ಸಿಗೋದಿಲ್ಲ, ಕೊನೆಗೆ ಯಾವುದೋ ಒಂದು ಹುಡುಗಿ ಮದುವೆ ಮಾಡಿಕೊಂಡು ಸ್ವಲ್ಪ ದಿನಕ್ಕೆ ಅವನು ಸತ್ತೋಗ್ಬಿಡ್ತಾನೆ. ಆ ಒಂದು ಯೋಗದಲ್ಲಿ ಅಂಥ ಜಾತಕದಲ್ಲಿ ಹುಟ್ಟಾನೆ. ಅವನು ಹುಟ್ಟಿದ ತಕ್ಷಣ ಗ್ರಹಗಳೆಲ್ಲ ಆ ಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ, ಅದು ತಕ್ಕಂತೆ ಅವ್ನ ಲೈಫ್ ಸೃಷ್ಟಿಯಾಗ್ಬಿಡುತ್ತೆ. ಇವತ್ತು ದಿವಸ ಸಮಾಜದಲ್ಲಿ ಇದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ, ಲಿವಿಂಗ್ ಟುಗೆದರ್ ಅನ್ನೋದು. ಇವತ್ತೊಬ್ಬನ ಅವಳೊಬ್ಬಳು ನೋವು ಮಾಡ್ದ, ಜೊತೆಲಿದ್ದಾನೆ, ಅವಳೇನೋ ಅಂದ್ಲಂತೆ, ಏನೋ ಬೈದ್ಬಿಟ್ಲಂತೆ, ಏನೋ ಕೊಡಲಿಲ್ವಂತೆ ಹೋದ್ಲು, ಅವಳೇನು ಮಾಡ್ತಾನೆ ಆ ಜಾಗಕ್ಕೆ ಇನ್ನೊಬ್ಬನ ಇಂಟ್ರೊಡ್ಯೂಸ್ ಮಾಡೋಗೋದು, ಈ ಪಿ ಜಿ ಅಂತಾರಲ್ಲ ಹಾಗೆ. ಇವತ್ತು ಹೆಣ್ಮಕ್ಳನ್ನು ತಾನು ನೋಡ್ಕೊಳ್ಳೋಕ್ಕಾಗಲೇ ನನ್ನ ಬದಲು ನೀವು ಬಾರೋ, ಅವ್ಳು ನೋಡ್ಕೊಳ್ಳೋ, ಅವ್ಳ ಜೊತೆ ಇರೋ ಅನ್ನೋದು, ಅವ್ನು ಕರ್ಕೊಂಬಂದು ಇನ್ನೊಬ್ಬನ ಇರೋದು. ಹೀಗೆ ಒಂದು ಹುಡುಗಿನ ಹಲವಾರು ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಿ ತಾನೂ ಸುಖ ತಗೊಂಡು ಅದನ್ನು ಲಾಭ ಪಡೆದು ಹಣಕಾಸಿನಲ್ಲಿ, ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಹುಡುಗಿನ ಸ್ಥಾನಮಾನಕ್ಕೆ ತೇಜೋವಜೆ ಮಾಡಿದಂಥ ಸಂದರ್ಭದಲ್ಲಿ ಅವ್ನು ನೆಕ್ಸ್ಟ್ ಬರ್ತು ಇಂಥ ಕೆಟ್ಟ ಜಾತಕ ನೋಡ್ತಾರೆ. ಅದರಿಂದ ಒಂದು ಸಮಾಜದಲ್ಲಿ ಗಂಡು ಹುಡುಗ ಒಂದು ಹೆಣ್ಣು ಹುಡುಗಿನ ನೋಡಬೇಕಾದ್ರೆ ಭಾಳ ಶ್ರದ್ಧಾಭಕ್ತಿಯಿಂದ ನೋಡೋದಂತೆ, ಅವ್ನಿಗೆ ಒಳ್ಳೆ ಹೆಂಡತಿ ಸಿಗೋದಂತೆ. ಅವನು ಹೋಗ್ಬಿಟ್ಟು ಎಲ್ಲ ಹುಡುಗಿನೂ ಇವಳು ಯಾಕೆ ಹೆಂಡತಿ ಆಗಬಾರ್ದು, ಇವಳ ಜೊತೆ ಹಾಕಿರಬಾರ್ದು ಅನ್ನೋ ಮನಸ್ಸಲ್ಲೇ ಚಂಚಲ ಮನಸ್ಸಿನಲ್ಲಿ ಏನಾದ್ರು ಮಾಡಿತ್ತು ಅಂದರೆ ಅವ್ನಿಗೆ ಸಿಗೋದು ಕೆಟ್ಟ ಹೆಂಡತಿ, ಆ ಹೆಂಡತಿಯಿಂದಲೇ ಅವ್ನಿಗೆ ಮರಣ ಬರುತ್ತಂತೆ. ಹೀಗಾಗಿ ಈ ಥರ ಜಾತಕದಲ್ಲಿ ಉಳೋಂಥವರು ಇವತ್ತು ಜಾಸ್ತಿ ಆಗ್ತಾಯಿದ್ದಾರೆ. ಯಾಕೆಂದರೆ ಎಷ್ಟೋ ಜನ ಇದನ್ನು ಅನುಭವಿಸ್ಬಿಟ್ಟು ಸತ್ತೋಗಿದ್ದಾರೆ, ಈ ರೀಬರ್ತ್ ಆಗ್ತಿದ್ದಾರೆ, ಅವ್ರಿಗೆ
ನಾನು ಹೇಳಿಲ್ವಾ, ತಂದೆ ಒಂದು 50 ಹೆಣ್ಣನ್ನು ತಂದು ತೋರಿಸಿದ್ರು ಅವ್ನು ಯಾವುದೂ ಒಪ್ಕೊಳ್ಳಲ್ಲ. ಕೊನೆ ಯಾವುದೋ ಒಂದು ಹುಡುಗಿ ತಂದು ಮದುವೆ ಮಾಡಿಕೊಡ್ತಾನೆ ಅವನೇ. ಅವಳಿಗೆ ರೋಗಿಷ್ಠೆ ಇರ್ಬೋದು, ಅಥವಾ ರೂಪದಲ್ಲಿ ಚೆನ್ನಾಗಿಲ್ಲದೇ ಇರ್ಬೋದು, ಅತಿ ಹೆಚ್ಚಿಗೆ ಓದಿಲ್ಲದೇ ಇರ್ಬೋದು, ಯಾವ ಕೆಲಸಕ್ಕೂ ಹೋಗದೇ ಇರ್ಬೋದು, ಅಥವಾ ಸರಿಯಾದ ಗುಣವಂತನೂ ಅಲ್ಲದೇ ಇರ್ಬೋದು, ಅಂಥವಳು ಸಿಕ್ಬಿಡ್ತಾರೆ ಇಂಥವ್ರಿಗೆಲ್ಲ. ಯಾಕೆಂದರೆ ಓದ್ ಜಮಲ್ಲಿ ಮಾಡಿದಂಥ ಮಹಾಪಾಪಕ್ಕೆ ಈ ಜಮಲ್ಲಿ ಒರಿಜಿನಲ್ ಆಗಿ ಅವಳಿಗೆ ಹೆಂಡತಿ ಸುಖ ಸಿಗೋದಿಲ್ಲ. ಆ ಥರ ದೋಷ ಏನಾದ್ರು ಇದ್ದಂಥವ್ರು ಈ ಜಮಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಇಲ್ಲಾಂದರೆ ನೆಕ್ಸ್ಟ್ ಬರ್ತಿಗೆ ಅವ್ರಿಗೆ ಮದುವೆ ಯೋಗನೇ ಇರೋದಿಲ್ಲ, ಅಖಂಡ ಬ್ರಹ್ಮಚಾರತ್ವ ಯೋಗ ಅಂತ ಬಂದುಬಿಡುತ್ತೆ. ಅಖಂಡ ಬ್ರಹ್ಮಚಾರತ್ವ ಅಂದರೆ ಬಹುಪತ್ನಿ ಯೋಗ ಇದ್ದಾಗ, ಬಹುಸ್ತ್ರೀಯರ ಭೋಗವನ್ನು ಅನುಭವಿಸಿದಾಗ ನೆಕ್ಸ್ಟ್ ಬರ್ತಿಗೆ ಅದು ಕಟ್ ಮಾಡಿಬಿಟ್ಟಿರ್ತಾನೆ. ಇಲ್ಲ ಅಖಂಡ ಬ್ರಹ್ಮಚಾರಿ ಬಿಡ್ತಾನೆ, ಇಲ್ಲ ನಪುಂಸಕನಾಗಿ ಬಿಡ್ತಾನೆ. ಹೀಗಾಗಿ ಈ ಥರ ದೋಷಗಳು ಏನಾದ್ರು ಬಂದಂಥ ಸಂದರ್ಭದಲ್ಲಿ ನಾವು ಬಹಳ ಏನು ಆಳವಾಗಿ ಯೋಚನೆ ಮಾಡಬೇಕು. ನಾನು ಯಾಕೆ ಇಂಥ ಗ್ರಹಗಳು ನನ್ನ ರಾಶಿಯಲ್ಲಿ ಕೂತಿದೆ ಅಂದರೆ, ನಾನು ಈ ಥರ ಓದ್ ಜಮ್ನ ತಪ್ಪು ಮಾಡಿದ್ದೆ, ಅದಕ್ಕೆ ಈ ಜಮ್ನಲ್ಲಿ ನನ್ನ ರಾಶಿ ಕುಂಡಲಿ ಗ್ರಹಗಳ ಈ ಸ್ಥಾನದಲ್ಲಿ ಕೂತಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎಂಥ ಕರ್ಮ ಮಾಡಿದ್ನೋ ನಾನು ಹುಟ್ಬಿಟ್ಟೆ ಅಂತೀವಲ್ಲ, ಅದು ನಿಜ. ಏನು ಕರ್ಮ ಮಾಡಿದ್ನೋ ತಕ್ಕಂತೆ ಹುಟ್ಬಿಟ್ಟಿದ್ದೀವಿ ನಾವು. ಆದ್ದರಿಂದ ಈ ಹುಟ್ಟನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಉಡೋದು ಅಪರೂಪ, ಸಾವು ಖಚಿತ. ಉಡೋದು ದೊಡ್ಡ ವಿಶೇಷ, ಹುಟ್ಟಿದ ಮೇಲೆ ಸಾವು ಖಚಿತ. ಸಾಯೋವರೆಗೂ ಅದನ್ನು ಅಲ್ಲೇನಿದೆಯೋ ಗ್ರಹಗಳು ನಡೆಸೋವರೆಗೂ ಸಾವು ಕೊಡೋದಿಲ್ಲ. ನೇಣು ಹಾಕ್ಕೊಂಡ್ರು ನಮ್ಗೆ ಸಾವು ಬರೋಲ್ಲ, ವಿಷ ಕುಡಿದ್ರು ಹೆಂಗೋ ಬದುಕೊಂಬಿಡ್ತೀವಿ, ನೀರು ಬಿದ್ದರೂ ಹೆಂಗೋ ಯಾರೋ ಬಂದು ಎಪ್ಪಿಸ್ ನಮ್ಮನ್ನು ಕಾಪಾಡಿಬಿಡ್ತಾರೆ. ಯಾಕೆಂದರೆ ಇರೋ ಕರ್ಮ ಯಾರು ಅನುಭವಿಸ್ತಾರೆ ಸತ್ತೋಗ್ಬಿಟ್ರೆ? ಅದಕ್ಕೆ ಸಾವು ಬರೋದಿಲ್ಲ, ಅನುಭವಿಸೋಗೆ ಹೋಗಬೇಕು. ಆ ಅನುಭವಿಸೋದಕ್ಕೋಸ್ಕರನಾದರೂ ನಾವು ಹುಟ್ಟಿದ್ದೀವಿ ಅನ್ನೋ ಭಾವನೆ ಬಂದು ಆ ಕರ್ಮವನ್ನು ನಾವು ಕಳ್ಕೊಳ್ಳಿಕ್ಕೆ ನಾವು ಈ ಜನ್ಮದ ಪ್ರಯತ್ನ ಮಾಡಬೇಕು. ಓ ಜನ್ಮದ ಹಿಸ್ಟ್ರಿ ಈ ಜನ್ಮದಲ್ಲಿ ಪ್ರೆಸೆಂಟ್ ಲೈಫಲ್ಲಿ ಅದು ಪುಸ್ತಕದ ರೂಪದಲ್ಲಿ ಬಂದಿದೆ, ಏನು ಜಾತಕ ರೂಪದಲ್ಲಿದೆ. ಆದ್ದರಿಂದ ಯಾವ್ಯಾವ ರಾಶಿಗಳಲ್ಲಿ ಎಂತಿದ್ದ ಗ್ರಹಗಳು ಕೂತಿದೆ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಅದಕ್ಕೆ ಪರಿಹಾರ ಹುಡ್ಕೊಂಡು ಹೋಗಬೇಕು. ಒಂದು ಅನುಭವಿಸ್ಬಿಟ್ಟೇ ಹೋಗಬೇಕು. ಆದ್ದರಿಂದ ಯಾವ ಗಂಡು ಹುಡುಗ ಇವತ್ತು ಎಲ್ಲ ಹೆಣ್ಮಕ್ಳನ್ನು ಸುಖಪಟ್ಟು ಕೊನೆಗೆ ಯಾವುದೋ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ತಾನೆ, ಮದುವೆ ಮಾಡ್ಕೊಂಡ್ಮೇಲೆ ಅವ್ನು ಸತ್ತೋಗ್ತಾನೆ ಅನ್ನೋದಾದರೆ ಅವನ ಕರ್ಮ ಈ ರೀತಿ ಇರ್ತದೆ. ಇಂಥ ಮಕ್ಕಳಿಗೆ ಯಾಕೆ ತಂದೆ ಜನ್ಮ ಕೊಡ್ತಾರೆ ತಂದೆ ತಾಯಿಗಳು ಅನ್ನೋದೊಂದು ಪ್ರಶ್ನೆ. ಇಲ್ಲಿ ಯಾವ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಒಂದು ಮದುವೆ ಆಗಿದ್ದು ಕೂಡ, ಮದುವೆ ಆಗಿದ್ದು ಕೂಡ ಇನ್ನೊಬ್ಬನ ಹೆಂಡತಿ ಜೊತೆ ಏನಾದರೂ ಕಾಮದೃಷ್ಟಿಯನ್ನು ನೋಡಿದರೆ ಅವನು ನೆಕ್ಸ್ಟ್ ಬರ್ತಲ್ಲಿ ಇಂಥ ಮಕ್ಕಳೇ ಓಡೋದು. ಅದರಿಂದ ಒಬ್ಬ ಊರಲ್ಲಿ ಒಬ್ಬ ಯಜಮಾನ ಇದ್ದ, ಅವನು ಮದುವೆ ಆಗಿದೆ, ಮದುವೆ ಆಗಿದ್ಮೇಲೂ ಕೂಡ ಅವನು ಅಲ್ಲಿ ಕಣ್ಕೊಂಡವರು ಹೆಣ್ಮಕ್ಳ ಮೇಲೆಲ್ಲ ಕಣ್ಣಿಡೋದು, ಕಾಮದೃಷ್ಟಿ ನೋಡೋದು ಎಲ್ಲ ಮಾಡ್ತಿರ್ತಾನೆ. ಅವನು ನೆಕ್ಸ್ಟ್ ಬರ್ತ್ ರೀ ಬರ್ತ ಆದಾಗ ಅಂಥವ್ನ ಮನೇಲಿ ಇಂಥ ಮಕ್ಕಳೇ ಹುಟ್ಟಿಸ್ತಾನೆ ಭಗವಂತ. ಅಂಥವನಿಗೆ ಜನ್ಮ ಕೊಡುವಂಥ ವೀರ್ಯ ಅವನಲ್ಲಿರ್ತದೆ, ಅಂಥವನಿಗೆ ಜನ್ಮ ಕೊಡುವಂಥ ಅಂಡಾಣು ಅವಳಲ್ಲಿರ್ತದೆ. ಇವಾಗ ಈ ವೀರ್ಯಾಣು ಅಂಡಾಣು ಎರಡು ಸಂಯೋಗದಿಂದ ಅವ್ರಿಗೆ ಅತಿ ಕಾಮುಕ, ಮದುವೆ ಆದ್ಮೇಲೆ ಸತ್ತೋಗುವಂಥ ಮಗ ಹೊಟ್ಬಿಡ್ತಾನೆ. ಇದೇ ವೈಶಿಷ್ಟ್ಯತೆ, ಇದೇ ಭಗವಂತನ ಲೀಲೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಇಂತಹ ದುಶ್ಚಟಗಳಿಗೆ ಈಡಾದಂತಹ ಮಕ್ಕಳನ್ನ ಪಡಿಬೇಕಂತ ಅಂದ್ರೆ ತಂದೆ ತಾಯಿಗಳು ಯಾವ ರೀತಿಯಾದಂತಹ ಕರ್ಮ ಫಲವನ್ನ ಅನುಭವಿಸಿರ್ತಾರೆ, ಯಾವ ರೀತಿಯಾದಂತಹ ಕರ್ಮ ಫಲದ ಅನುಗುಣವಾಗಿ ಅವ್ರಿಗೆ ಈ ಜನ್ಮದಲ್ಲಿ ಈ ರೀತಿಯಾದಂತಹ ಮಕ್ಕಳು ಹುಟ್ಟಿರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ರಿ. ಜೊತೆಗೆ ಈ ಗಂಡ್ಮಕ್ಳು ಈ ರೀತಿಯಾದಂತಹ ದುಷ್ಟ ಚಟಗಳನ್ನ ಹೊಂದಿದ್ದು ಜಾತಕದಲ್ಲಿ ಈ ರೀತಿಯಾದಂತಹ ಎಲ್ಲ ದೋಷಗಳು ಇತ್ತು ಅಂತ ಅಂದ್ರೆ ಅದನ್ನ ಕಂಡ್ಕೊಳ್ಳೋದು ಹೇಗೆ, ಹೆಣ್ಮಕ್ಳು ಹೇಗೆ ಹುಷಾರಾಗಿರ್ಬೇಕಾಗತ್ತೆ? ಒಂದು ಮಗು ಹುಟ್ಟಿದೆ ಅಂತಂದರೆ ಅದಕ್ಕೆ ನಾವು ಜಾತಕ ಬರೆಯೋಕ್ಕೆ ಟ್ರೈ ಮಾಡ್ತೀವಿ. ಜಾತಕ ಬರೀಬೇಕಾದ್ರೆ ಏನು ಮಾಡ್ತೀವಿ, ಈ ಮಗು ಇವಾಗ ಹುಟ್ಟಿದೆ ಅಂತಂದರೆ ಈಗ ಒಂದು ಗಂಟೆಗೆ ಹುಟ್ಟಿದೆ ಅಂತ ಇಟ್ಕೊಳ್ತೀವಿ, 2 ಗಂಟೆಗೆ ಹುಟ್ಟಿದೆ ಅಥವಾ 10 ಗಂಟೆಗೆ ಹುಟ್ಟಿದೆ ಅಂತ ಇಟ್ಕೊಳ್ಳಿ. ಆ ಮಗು ಹುಟ್ಟಿದ ಸಮಯ ಸೂರ್ಯ ಎಲ್ಲಿದ್ದ ಅಂತ ನೋಡ್ತಾರೆ. ಸೂರ್ಯ ಯಾವ ರಾಶಿಯಲ್ಲಿದ್ದ ಅಂತ ಪರಿಚಯ ಹಚ್ಚ, ಯಾವಾಗ ಸೂರ್ಯ ಯಾವ ರಾಶಿಯಲ್ಲಿದೆ ಅಂತ ಪತ್ತೆ ಹಚ್ಚಿದ್ವೋ ಅದು ಲಗ್ನ ಅಂತಾಯಿತು. ಸೂರ್ಯ ಯಾವ ರಾಶಿಯಲ್ಲಿದ್ದಾನೆ ಮಗು ಹುಡುವಾಗ ಅನ್ನೋದು ಲಗ್ನ. ಆ ಲಗ್ನ ಯಾವುದು, ಮೀನ ರಾಶಿ ಇರ್ತದೆ. ಸೊ ಆ ಮಗು ಹುಟ್ಟಿದ್ದು ಮೀನ ಲಗ್ನದಲ್ಲಿ, ಚಂದ್ರ ಅಲ್ಲೇ ಇರ್ತಾನೆ ಅವತ್ತಿನ ದಿವಸ. ಯಾವ ಮಗು ಹುಟ್ಟಿದಾಗ, ಗಂಡು ಮಗು ಹುಟ್ಟಿದಾಗ ಮೀನರಾಶಿಯಲ್ಲಿ ಚಂದ್ರನಿದ್ದಾಗ, ಮೀನರಾಶಿಯೇ ಲಗ್ನ ಆದಾಗ ಅಲ್ಲಿಂದ 5ನೇ ಮನೆಯೊಳಗೆ ಗುರು ಎಲ್ಲಿದ್ದಾನೆ ನೋಡಬೇಕು. ಲಗ್ನದಿಂದ 5ನೇ ಮನೆಯಲ್ಲಿ ಗುರು ಇದ್ದು 7ನೇ ಮನೆಯೊಳಗೆ ಶನಿ ಮತ್ತು ಬುಧ ಇದ್ದರೆ, ಸಪ್ತಮದಲ್ಲಿ ಶನಿ ಮತ್ತು ಬುಧ ಇದ್ದರೆ ಅವನು ಬೆಳೀತಾ ಬೆಳೀತಾ ಅತಿ ಕಾಮುಕನಾಗ್ತಾನೆ, ಸುಮಾರು ಹೆಣ್ಮಕ್ಳು ನೋಡ್ತಾನೆ. ಅದೇ ಆ ನೋಡಿದ ಯಾರು ಮದುವೆ ಆಗಲ್ಲ, ಕೊನೆಗೆ ಯಾವುದೋ ಒಂದು ಮದುವೆ ಆಗಿಬಿಡ್ತಾನೆ ಕೊನೆಯಲ್ಲಿ. ಆ ಮದುವೆ ಆ ಸ್ವಲ್ಪ ದಿನಕ್ಕೆ ಅವನು ಸತ್ತೋಗ್ತಾನೆ ಅನ್ನೋದನ್ನು ಈ ಜಾತಕದಲ್ಲಿ ತಿಳ್ಕೊಳ್ಳಿ ಅಂತ ಹೇಳುತ್ತೆ.
ಮೀನರಾಶಿಯೇ ಲಗ್ನ. ಮೀನರಾಶಿ ಲಗ್ನದಲ್ಲಿ ಚಂದ್ರ ಅಲ್ಲೇ ಇರ್ತಾನೆ. ಸೊ ಅಲ್ಲಿಗೆ ಮೀನರಾಶಿನೇ ಅವನದು ರಾಶಿನೂ ಆಯಿತು. ಅಲ್ಲಿಂದ ಐದನೇ ಮನೆ ಒಳಗೆ ಗುರು ಇರ್ತಾನೆ, ಅಂದರೆ ಸ್ವಕ್ಷೇತ್ರ ಬಿಟ್ಟು ಐದನೇ ಮನೆ ಬಂದಿರ್ತಾನೆ ಗುರು. ಗುರು ಮೀನರಾಶಿಗೆ ಓನರು ಯಾರು, ಗುರುಗ್ರಹ. ಗುರುವಿನ ಸ್ವಂತ ಮನೆ ಧನು ಮತ್ತು ಮೀನ. ಆ ಮೀನರಾಶಿಲಿದ್ದಂಥ ಓನರು ತನ್ನ ಸ್ವಂತ ಮನೆ ಬಿಟ್ಬಿಟ್ಟು ಐದನೇ ಮನೆಯಲ್ಲಿ ಚಂದ್ರ ಮನೆ ಬಂದು ಕೂತಿರ್ತಾನೆ. ಚಂದ್ರ ಹೋಗಿ ಗುರು ಮನೇಲಿ ಕೂತಿರ್ತಾರೆ, ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟಿರ್ತಾರೆ. ಚಂದ್ರ ನೋಡಿದ್ರೆ ಗುರು ಮನೇಲಿ ಇರ್ತಾನೆ, ಗುರು ನೋಡಿದ್ರೆ ಚಂದ್ರ ಮನೇಲಿ ಇರ್ತಾನೆ, ಕಟಕ ರಾಶಿಯಲ್ಲಿ ಇರ್ತಾನೆ. ಅಲ್ಲಿಂದ ಏಳನೇ ಮನೆಯಲ್ಲಿ ಬುಧ ಮತ್ತು ಶನಿ ಇತ್ತು ಅಂತಂದರೆ ಶನಿ ಬುಧರು ಲಗ್ನವನ್ನು ನೋಡ್ತಾ ಇದ್ದರೆ, ಶನಿ ಗ್ರಹ ಬುಧ ಗ್ರಹ ಚಂದ್ರನ ನೋಡ್ತಾ ಇದ್ದರೆ, ಅಂದರೆ ಲಗ್ನ ಮಗು ಹುಟ್ಟರು ಲಗ್ನ ಇದೆಲ್ಲ ಆ ಲಗ್ನ ಮನೆ ನೋಡ್ತಾ ಇದ್ದಾನೆ ಅಂದರೆ ಆ ವ್ಯಕ್ತಿ ಮದುವೆ ಮುಂಚೆನೆ ಹಲವಾರು ಹೆಣ್ಮಕ್ಳ ಜೊತೆಲ್ಲ ಸುಖ ಪಡ್ತಾನೆ, ಕೊನೆ ಯಾವುದೋ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ತಾನೆ, ಅಯ್ಯೋ ನಂಗೆ ಯಾರು ಹೆಣ್ಣು ಕೊಡ್ತಿರೋಲ್ಲ, ಹೆಣ್ಣು ಸಿಕ್ಕಿಲ್ವಲ್ಲ ಅಂಥೇಳಿ ಆಮೇಲೆ ಮದುವೆ ಮಾಡ್ಕೊಂಡ ನಂತರ ಅವನಿಗೆ ಯಾವುದೋ ಒಂದು ಮಾರಕ ರೋಗದಲ್ಲಿ ಸತ್ತೋಗ್ತಾನೆ. ಅದು ಏಡ್ಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಕ್ರೋನಿಕ್ ಡಿಸೀಸಸ್, ಯಾವುದೋ ಒಂದು ರೋಗದಲ್ಲಿ ಅವನೇನು ಮಾಡ್ತಾನೆ, ಸತ್ತೋಗ್ತಾನೆ. ಆಮೇಲೆ ಈ ಹುಡುಗಿ ಮದುವೆ ಆಗ್ತಾಳೆ. ಆದರೆ ಹೆಣ್ಮಕ್ಳಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಈ ಹುಡುಗ ಹಲವಾರು ಹುಡುಗಿ ಜೊತೆ ಸಂಪರ್ಕ ಇಟ್ಕೊಂಡಿದ್ದ, ಮತ್ತು ನನ್ನನ್ನು ಏನಾದ್ರು ಮದುವೆ ಮಾಡ್ಕೊಂಡ ಮೇಲೆ ಅವ್ನು ಸತ್ತೋಗ್ತಾನೆ ಅನ್ನೋದನ್ನು ಏನಾದ್ರು ತಿಳ್ಕೊಳ್ಬೇಕು ಅಂದರೆ, ಫಸ್ಟ್ ನೋಡಿ ಮೀನರಾಶಿಯಲ್ಲಿ ಚಂದ್ರ ಇದ್ದಾನಾ, ಚಂದ್ರನ ಮನೆಯಲ್ಲಿ ಗುರು ಇದ್ದಾನಾ, ಕಟಕ ರಾಶಿಯಲ್ಲಿ ಇವರಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟಿರೋ ಮನೆಗಳನ್ನು, ಏಳನೇ ಮನೆಯಲ್ಲಿ ಶನಿ ಮತ್ತು ಬುಧ ಇದ್ದಾನಾ, ಶನಿ ಬುಧ ಇಬ್ಬರು ಮೀನರಾಶಿ ನೋಡ್ತಾ ಇದ್ದಾರಾ, ಕೇಂದ್ರ ಸ್ಥಾನದಲ್ಲಿ ನೋಡ್ತಾ ಇದ್ದಾರ ಅಂತ ತಿಳ್ಕೊಂಡ್ಬಿಟ್ಟ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಆ ಹುಡುಗನ ಒಪ್ಕೋಬಾರ್ದು, ಮದುವೆ ಆಗಬಾರ್ದು ಅಂತ ಹೆಣ್ಮಕ್ಳು. ಯಾಕೆಂದರೆ ಇವನು ಹಲವಾರು ಶೋಕಿಯಲ್ಲಿ ಬೆರೆದು ಬಂದಂಥವನು, ಇವನೇನ ಮದುವೆ ಆದರೆ ನಾನು ವಿಧವೆ ಆಗ್ತೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನು ನಡೀತಿದೆ ಅಂದರೆ, ಇವಳು ಬಂದಮೇಲೆ ನನ್ನ ಮಗ ಸತ್ತೋದ ಅಂತ ಕೆಲವು ಅತ್ತೆ ಮಾವದಿರು ಬಹಳ ಸ್ಟ್ರಾಂಗಾಗಿ ದೌರ್ಜನ್ಯ ನಡೆಸ್ತಾರೆ ಹೆಣ್ಮಗು ಮೇಲೆ. ತಪ್ಪದಲ್ಲ, ಅವ್ರ ಮಗನೇ ಸರಿ ಇಲ್ಲ, ಅವನ ಮಗ ಹುಟ್ಟಿರೋದೇ ಅವನ ಅಂಥ ಲಗ್ನದಲ್ಲಿ ಅವನು ಮಾಡಿದಂಥ ಪೂರ್ವಜನ್ಮದ ಕರ್ಮದಿಂದ ಶನಿ ಬುಧ ಕನ್ಯಾದಲ್ಲಿರ್ತಾರೆ, ಗುರು ತನ್ನ ಸ್ವಕ್ಷೇತ್ರ ಬಿಟ್ಟು ಚಂದ್ರ ಮನೆಗೆ ಹೋಗ್ತಾರೆ, ಚಂದ್ರ ತನ್ನ ಸ್ವಂತ ಮನೆ ಬಿಟ್ಟು ಗುರು ಮನೆಗೆ ಹೋಗಿ ಕೂತ್ಕೊಳ್ತಾರೆ ಪೂರ್ವಜಲಿತಲ್ಲ ಆಟ ಆಡಿದ್ದಕ್ಕೆ. ಗುರುಜಿ, ಆದರೆ ಈ ರೀತಿ ಆದರೆ ಕಷ್ಟವನ್ನೆಲ್ಲ ಅನುಭವಿಸೋದು ಹೆಣ್ಮಕ್ಳೆ ತಾನೇ? ಅದನ್ನೇ ಹೇಳ್ತಾ ಇರೋದು. ಈ ರೀತಿ ಮಾಡಿಕೊಂಡು ಕೊನೆಗೆ ಅವನು ಮದುವೆ ಆದ ಸತ್ತೋದ್ಮೇಲೆ ಕೋರ್ಟ್ಗೆ ಹೋಗಿ ಕಾಂಪನ್ಸೇಷನ್ ಕೇಳೋದು ಎಲ್ಲ ಬೇಡ. ಅದಕ್ಕೆ ಜ್ಯೋತಿಷರು ಎಲ್ಲರೂ ನಾನು ಹೇಳೋದಿಷ್ಟೇ, ಈ ಹುಡುಗನ ನೋಡಿದ ತಕ್ಷಣ ನೋಡಿ ನಿಮ್ಮ ಮಗ ಈ ಥರ ಎಲ್ಲ ಪರಸ್ಥಿತಿ ಸಂಬಂಧ ಮಾಡಿದ್ದಾನೆ, ಸಾಕಷ್ಟು ಸ್ತ್ರೀಗಳ ಜೊತೆಲ್ಲ ಓಡಾಡಿದ್ದಾನೆ, ಮತ್ತು ಅವನಿಗೆ ಮದುವೆ ಆದಮೇಲೆ ಸಾವು ಬರುತ್ತೆ ಅಂತ ಈಗಲೇ ಹೇಳಬೇಕು. ಒಂದು, ಆ ಹೆಣ್ಮಗು ಭಾಳ ಹಾಳು ಮಾಡಬಾರ್ದು. ಇವಳು ಏನು ನಡೀತಿದೆ, ವಿರುದ್ಧ ನಡೀತಾ ಇದೆ. ಇವಳು ನಮ್ಮ ಮನೆ ಸೊಸೆಯಾಗಿ ಬಂದ ತಕ್ಷಣ ನನ್ನ ಮಗ ಸತ್ತೋದ್ನಲ್ಲಪ್ಪ ಅಂತೇಳಿ ಆ ಹೆಣ್ಮಗು ಭಾಳ ದೌರ್ಜನ್ಯ ಮಾಡ್ತಾರೆ. ತಪ್ಪದು, ಯಾಕೆಂದರೆ ನಿಮ್ಮ ಮಗನಿಗೆ ಶನಿ ಮತ್ತು ಬುಧ ಕನ್ಯದಲ್ಲಿಂದ ಗುರು ನೋಡ್ತಿರ್ತಾರೆ ಗುರು ಮನೇನ. ಅಲ್ಲಿಗೆ ಅರ್ಥ ಅವನು ಗುರುಬಲ ಇಲ್ಲ. ಅದರಿಂದ ನಾನು ಯಾವಾಗ ಹೇಳ್ತೀನಿ, ಗುರು ತನ್ನ ಕ್ಷೇತ್ರ ಬಿಟ್ಟು ಬೇರೆ ಮನೆಗೆ ಹೋಗಿದ್ದಾನೆ ಅಂದರೆ ಅವನು ಓದ್ ಜಮಿ ಗುರು ಸೇವೆ ಮಾಡಿಲ್ಲ. ಓದ್ ಜಮ್ ಗುರು ಸೇವೆ ಮಾಡದೇ ಇರೋದ್ರಿಂದನೇ ಅವನಿಗೆ ಈ ಜನ್ಮದಲ್ಲಿ ಮದುವೆ ಯೋಗ ಇಲ್ಲ. ಇದ್ದರೂ ಕೂಡ ಮದುವೆ ಮಾಡ್ಕೊಳ್ತಾರೆ, ಸ್ವಲ್ಪ ದಿವಸ ಆದ ತಕ್ಷಣ ಸತ್ತೋಗ್ಬಿಡ್ತಾನೆ. ಅಂಥವರು ಮದುವೆ ಮಾಡ್ಕೊಳ್ಳೋಂಗಿಲ್ಲ. ಹಾಗಾದ್ರೆ ಅವ್ರ ಬದುಕೇನು ಮಾಡಬೇಕು? ಅದಕ್ಕೋಸ್ಕರ ಅವ್ರೇನು ಮಾಡಬೇಕು, ಯಾವ್ದಾದ್ರು ಈ ಜನ್ಮದಲ್ಲಿ ಒಳ್ಳೆ ಗುರುವಿನ ಸೇವೆ ಮಾಡಬೇಕು, ಗುರು ಇಟ್ಕೊಂಡು ಅವ್ರು ಸೇವೆ ಮಾಡಬೇಕು. ಆಗ ಈ ಜನ್ಮದಲ್ಲೇ ಅವ್ರಿಗೆ ಆ ಕರ್ಮ ಕಳೆದೋಗುತ್ತೆ, ಇನ್ನು ಎಷ್ಟು ಬರ್ತಾರೆ ಅವ್ರು ಮದುವೆ ಆಗುತ್ತೆ. ಇಲ್ಲ ಅಂದರೆ ಅಂಥ ಹೆಣ್ಮಕ್ಳು ಮದುವೆ ಮಾಡಿಕೊಂಡ್ರೆ ಗಂಡ ಸತ್ತೋಗ್ತಾನೆ. ಇದೇ ತದ್ವಿರುದ್ಧ ಸ್ತ್ರೀ ಜಾತಕದಲ್ಲೂ ಇದೆ, ಬೇರೆ ಥರ ಇದೆ, ನಾನು ಸಮಯ ಸಿಕ್ತಾಗ ಹೇಳ್ತೀನಿ. ಅದನ್ನು ಗಂಡು ಹುಡುಗರು ಜಾತಕ ನೋಡಿದ ತಕ್ಷಣ ಇವನು ಮದುವೆ ಮಾಡ್ಕೋಬೇಕೋ ಬೇಡವ ಅಂತ ಹೆಣ್ಮಕ್ಳು ಡಿಸೈಡ್ ಮಾಡಬೇಕು, ತಂದೆ ತಾಯಿ ಡಿಸಿಷನ್ ತೊಗೋಬೇಕು. ಹೌದು, ಇವನಿಗೇನೋ ಮದುವೆ ಮಾಡಿದ್ರೆ ನನ್ನ ಮಗಳು ವಿಧವೆ ಆಗ್ತಾಳೆ, ಇದು ನೋಡಿಬಿಟ್ಟು ನಾನು ನಿಮ್ಮ ಮಗನಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದನ್ನು ಕಡಖಂಡಿತವಾಗಿ ಹೇಳಬೇಕು. ಯಾಕೆಂದರೆ ಇದರಲ್ಲಿ ನೋಡಿ, ಜ್ಯೋತಿಷ್ಯ ನಾವು ಹೇಳಲಿಲ್ಲ ಅಂದ್ರೆ ನಡೆಸ್ಬಿಡುತ್ತೆ, ಅದು ಜಾತಕ ನೋಡಲಿಲ್ಲ ಅಂದ್ರೆ ನಡೆದೋಗುತ್ತೆ ವಿಧಿ, ಯಾರಿಗೂ ತಡೆಯೋಕ್ಕಾಗಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಇರೋದು ತಪ್ಪನ್ನು ತಿದ್ಕೊಳ್ಳಿಕ್ಕೆ, ಅದಕ್ಕೆ ಪರಿಹಾರ ಇದೆ. ದಿನನಿತ್ಯ ವಿಷ್ಣು ಸಹಸ್ರನಾಮ ಹೇಳಬೇಕು, ಸರಿಯಾದ ಗುರು ಸೇವೆ ಮಾಡಬೇಕು. ಯಾರು ನಿತ್ಯ ಗುರು ಸೇವೆ ಮಾಡ್ತಾರೋ, ನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ತಾರೋ, ಈ ರೀತಿ ಹಲವಾರು ಹೆಣ್ಮಕ್ಳ ಜೊತೆ ಯೋಗ ಕೂಡ ಕಮ್ಮಿ ಆಗುತ್ತೆ, ಮತ್ತು ಸಾವು ಬರೋದು ಕಮ್ಮಿ ಆಗುತ್ತೆ. ಅದಕ್ಕೆ ತಂದೆ ತಾಯಿಗಳು ಈ ಥರ ಜಾತಿ ಹುಡುಗ ಗಂಡು ಮಕ್ಕಳಿಗೆ ಈಗಲಿಂದನೇ ಮನೇಲಿ ವಿಷ್ಣು ಸಹಸ್ರನಾಮ ಕಲಿಸ್ಬೇಕು. ಏನೂ ಇಲ್ವಾ, ಓಂ ಕೇಶವಾಯ ನಮ, ನಾರಾಯಣಾಯ ನಮ, ಮಾಧವಾಯ ನಮ, ಗೋವಿಂದಾಯ ನಮ, ವಿಷ್ಣುವೇ ನಮ, ಮಸೂದನಾಯ ನಮ, ತ್ರಿವಿಕ್ರಮಾಯ ನಮ, ವಾಮನಾಯ ನಮ,
ಶ್ರೀಧರಾಯನ್ ಮಾಂ, ಋಷಿಕೇಶ್ ಆಯನ್ ಮಾಂ, ಪದ್ಮನಾಭಾಯನ್ ಮಾಂ, ದಾಮೋದರಾಯನ್ ಮಾಂ, ಸಂಕರ್ಷಣಾಯನ್ ಮಾಂ, ವಾಸುದೇವಾಯನ್ ಮಾಂ, ಪ್ರದ್ಯುಮಾಯನ್ ಮಾಂ, ನಿರುದ್ಧಾಯನ್ ಮಾಂ, ಪುರುಷೋತ್ತಮಾಯನ್ ಮಾಂ, ದೋಕ್ಷಜಾಯನ್ ಮಾಂ, ನಾರಸಿಂಹಾಯನ್ ಅಚ್ಯುತಾನ್, ಜನಾರ್ಧನಾನ್, ಉಪೇಂದ್ರಾಯನ್, ಹರಿಯೇನ್, ಶ್ರೀಕೃಷ್ಣ ಏನಮ್ಮ ಅಂತ 27 ಮಂತ್ರ ಹೇಳಿದ್ರೆ ಒಂದ್ರೋಣ ವಿಷ್ಣು ಸಹಸ್ರನಾಮ ಹೇಳಿದಾಗೆ ಇದು ಹೇಳೋಕ್ಕೂ ಕಷ್ಟ ಅಂದರೆ ಓಂ ವಿಷ್ಣುವೇ ನಮಃ ಅಂತ ಹೇಳೋದು ಸಾಕಂತೆ ಆ ಮಗು ಬೆಳೀತಾ ಬೆಳೀತಾ ಈ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಇಲ್ಲ ಅಂದರೆ ತಮ್ಮ ಕಣ್ಣು ಮುಂದೆನೇ ಮಕ್ಕಳು ಸತ್ತೋಗ್ತಾರೆ. ಅದರಿಂದ ತಂದೆ ತಾಯಿಗಳಿಗೆ ಹೇಳೋದು ಇಷ್ಟೇ, ಮತ್ತು ಮದುವೆ ಆಗೋ ಹುಡುಗಿಗೂ ಇಷ್ಟೇ, ಮದುವೆ ಮಾಡ್ಕೊಂಡು ವಿಧವೆ ಆದಂಥ ದುಃಖ ಪಡೋ ಬದಲು, ಮತ್ತು ನನ್ನ ಮಗ ಇವಳಿಂದ ಮದುವೆ ಮಾಡ್ಕೊಂಡು ನನ್ನ ಮಗ ಸತ್ತೋದಂಥ ಆ ಹುಡುಗಿ ಆರೋಪ ಹೊರಿಸೋ ಬದಲು ಜಾತಕ ನೋಡಿ, ನನ್ನ ಮಗ ಮದುವೆ ಆದಮೇಲೆ ಸಾಯ್ತಾನ, ಮದುವೆ ಮುಂಚೆ ಸತ್ತೋಗ್ತಾನ, ಅದನ್ನು ಯೋಚನೆ ಮಾಡಿದ್ದೇ ಆದರೆ ನಮ್ಮಲ್ಲಿ ದ್ವೇಷ ಅಸೂಯೆ ಕಮ್ಮಿ ಆಗುತ್ತೆ, ಮತ್ತು ನಾವೆಲ್ಲರೂ ಕೂಡ ಆರಾಮಾಗಿರ್ಬೋದು ಅಂತ ನನ್ನ ಒಂದು ಸಜೆಷನ್. ಸರಿ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಪರಸ್ತ್ರೀಯರ ಸಂಘವನ್ನು ಹೊಂದಿ ತದನಂತರ ಮದುವೆಯಾಗಿ ದುರ್ಮರಣವನ್ನು ಅಪ್ಪುವಂತಹ ಜಾತಕದಿಂದ ಹೆಣ್ಮಕ್ಳು ಹೇಗೆ ಹುಷಾರಾಗಿರಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.